40 to 30. Expected. ಅಷ್ಟೇ ನೀರು. ಒಂದು ಚಿಕ್ಕ ಫಾಲ್ಸ್ ಹತ್ರ, ಆದರೆ ಫುಲ್ ಸಮ್ಮರಿಂದ ಎಕ್ಸ್ಪೆಕ್ಟ್ ಮಾಡಿದ್ವಿ ನೀರು ಇರಲ್ಲ ಅಂತ. ಹಂಗೆ ಅಂದ್ಕೊಂಡಿದ್ದ ಪ್ರಕಾರ ನೀರಿಲ್ಲ. ಈ ಲೊಕೇಶನ್ಗೆ ತಿರ್ಗಾ ಯಾವಾಗಾರ ಒಂದ್ಸಲ ಬರೋಣ. ಫುಲ್ ನೀರು ಬಂದಾಗ ಮಾನ್ಸೂನ್ ಟೈಮಲ್ಲಿ ಇಲ್ಲಿ ಫುಲ್ ನೀರು ಈ ಸೈಡಿಂದ ಫುಲ್ ಫಿಲ್ಲಾಗಿ ಈ ಸೈಡ್ ಓವರ್ಫ್ಲೋ ಆಗಿ ಹಂಗೆ ಈ ಸೈಡ್ ಹೋಗೋದು. ಚಿಕ್ಕ ಫಾಲ್ಸು, ಆದರೆ ಈ ಸೈಡೆಲ್ಲ ಫುಲ್ ನೀರು ಹೋಗೋದು. ಚೆನ್ನಾಗಿರೋದು ನೋಡೋಕ್ಕೆ, ಆದರೆ ಇವಾಗ ನೀರಿಲ್ಲ. ಸುಮ್ಮನೆ ಹಾಗೆ ಒಂದು ವಾಕ್ ಅರೌಂಡ್ ಅಷ್ಟೇ. ಇಲ್ಲೆಲ್ಲ ಫುಲ್ ನೀರು ತುಂಬೈತೆ ನೋಡಿ. ಇಲ್ಲೆಲ್ಲ ಫುಲ್ಲು ಫಿಲ್ಲಾಗಿ ಈ ಸೈಡಿಂದ ಈ ಸೈಡಿಗೆ ಸುರಿಯೋದು, ಈ ಕಡೆಲ್ಲ ಫುಲ್ ನೀರು ಹರಿಯೋದು. ಚೆನ್ನಾಗಿರೋದು. ಅನ್ಫಾರ್ಚುನೇಟ್ಲಿ ಏನೂ ಮಾಡೋಕ್ಕಲ್ಲ, ಸಮ್ಮರು. ತಿರ್ಗಾ ಯಾವಾಗಾರ ಬರೋಣ. ಹೆವಿ ಬಿಸಿಲು, ಹಾಗೆ ಒಂಚೂರು ಕೆಳಗಡೆ ಹೋಗಿ ನೋಡ್ಕೊಂಬರೋಣ ಹೆಂಗೈತೆ ಅಂತ. ಫುಲ್ ಅಲ್ಲೆಲ್ಲ ನೀರು ತುಂಬಿ ಫ್ಲೋ ಆಗಿ ಈ ಸೈಡ್ ಹಂಗೆ ಹರ್ಕೊಂಡು ಇಲ್ಲೆಲ್ಲ ಫುಲ್ಲು ಹೆವಿ. ಚೆನ್ನಾಗಿರೋದು ಫಾಲ್ಸ್ ಅಂತೂ, ಆದರೆ ನೀರೇ ಇಲ್ಲ ಅಲ್ಲ ಗುರು. ಏನು ಬಿಸಿಲು ಟೈಮಲ್ಲಿ ಬಂದ್ಬಿಟ್ಟು ನೀರಿಲ್ಲ ಅಂತ ನಡೀತಾರೆ, ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ನೋಡೋಣ ಲೊಕೇಶನ್ ಹೆಂಗೈತೆ. ಹೆಂಗಿದ್ರು ಬಂದುಬಿಟ್ಟಿದ್ದೀವಿ ಈ ಸೈಡು. ಒಂದು 5-6 ಕಿಲೋಮೀಟ್ರ್ ಏನೋ ಜಾಸ್ತಿ ಇತ್ತು ಅಷ್ಟೇ ಈ ಲೊಕೇಶನ್ಗೆ. ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಚೆನ್ನಾಗಿದೆ. ಅದೇ ಫುಲ್ ನೀರು ಗೀರು ಬಂದಾಗ ಆಟ ಆಡೋಕ್ಕೂ ಚೆನ್ನಾಗಿರುತ್ತೆ, ಮಸ್ತಾಗಿರುತ್ತೆ. ಯಾವಾಗಾರ ಮಾನ್ಸೂನಲ್ಲಿ ಬರೋಣ ಈ ಲೊಕೇಶನ್ಗೆ, ನೋಡಲೇಬೇಕು ನೋಡಿ. ಅದು ಇಲ್ಲೆಲ್ಲ ಊರ ಕಡೆ ಮಧ್ಯದಲ್ಲಿ ಈ ಥರ ಒಂದು ಲೊಕೇಶನ್ ಇದೆ ಅಂದರೆ ಸೂಪರ್ ಆಗಿರುತ್ತಂತೂ. ಸರಿ, ಓಕೆ, ನೆಕ್ಸ್ಟ್ ಲೊಕೇಶನ್ ಹೋಗೋಣ. ಅದು ನೆಕ್ಸ್ಟ್ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಪ್ಲೀಸ್ ಡೂ ಲೈಕ್, ಶೇರ್, ಸಪೋರ್ಟ್ ಆ್ಯಂಡ್ ಡೂ ವಾಚ್ ಮೈ ವಿಡಿಯೋಸ್. ಇವಾಗ ನಾವು ನೆಕ್ಸ್ಟ್ ಲೊಕೇಶನಲ್ಲಿ ಸಿಗೋಣ. ಬಾಯ್ ಬಾಯ್.